Hi friends, welcome to Shruti's Kitchen. ಇರುವಂತಹ ಜಪಾನ್ ಚಿಕನ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಇದೊಂದು ಸುಲಭವಾಗಿ ಹಾಗೂ ನಮ್ಮ ಕಿಚನ್ ಅಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡುವಂತಹ ಒಂದು ರೆಸಿಪಿ. ಹೇಗೆ ಮಾಡುದಂತ ನೋಡುವ ಬನ್ನಿ. ನೋಡಿ, ನಾನು ಅರ್ಧ ಕೆಜಿ ಆಗುವಷ್ಟು ಬೋನ್ಲೆಸ್ ಚಿಕನ್ ಅನ್ನು ತಗೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಈ ರೀತಿಯಾಗಿ ಪೀಸ್ ಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ಇನ್ನು ನಾವು ಇದನ್ನು ಮ್ಯಾರಿನೇಟ್ ಮಾಡುವ. ಅದಕ್ಕಾಗಿ ನಾನು 4 tablespoons ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೇನೆ. ಅದೇ ರೀತಿ 2 tablespoons ಆಗುವಷ್ಟು ಮೈದಾ ಹುಡಿ ಹಾಕ್ತಾ ಇದ್ದೇನೆ. 1 tablespoon ಆಗುವಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಇದಕ್ಕೆ ಜಾಸ್ತಿ ನೀರು ಹಾಕುದು ಬೇಡ, ಯಾಕಂದ್ರೆ ಇದರ ಮಿಕ್ಸ್ ನಮಗೆ ಥಿಕ್ ಆಗಿ ಸಿಗ್ಬೇಕು. ನೋಡಿ, ಈ ರೀತಿ ಆದ್ರೆ ಸಾಕು. ಇನ್ನು ನಾವು ಇದನ್ನು ಒಂದು 1/2 ಗಂಟೆ ಅಷ್ಟೊತ್ತು ರೆಸ್ಟ್ ಮಾಡ್ಲಿಡುವ. ನೋಡಿ, ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟು ಒಂದು 1/2 ಗಂಟೆ ಹೊತ್ತಾಯ್ತು. ಇನ್ನು ನಾವು ಇದನ್ನು ಫ್ರೈ ಮಾಡಿ ತೆಗೆಯುವ. ನೋಡಿ, ನಾನೊಂದು ಪಾತ್ರದಲ್ಲಿ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗಿದೆ, ಇನ್ನು ನಾವು ಇದಕ್ಕೆ ಚಿಕನ್ ಹಾಕುವ. ಚಿಕನ್ ಹಾಕಿ 1 ನಿಮಿಷ ಆದ ಮೇಲೆ ಮಗುಚಿದ್ರೆ ಸಾಕು. ಆಗ್ಲೇ ಮಗುಚಿದ್ ಬೇಡ, ಯಾಕಂದ್ರೆ ಇದ್ರ ಮಸಾಲೆ ಎಲ್ಲ ಬಿಡ್ಬೋದು. ನಾವು ಫ್ಲೇಮ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಚಿಕನ್ ಅಲ್ಲಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇನ್ನು ಇದನ್ನು ತೆಗೆಯುವ. ಇನ್ನು ನಾವು ಉಳಿದ ಚಿಕನ್ ಅನ್ನು ಫ್ರೈ ಮಾಡಿ ತೆಗೆಯುವ. ಚಿಕನ್ ಫ್ರೈ ಆಗಿದೆ, ಇನ್ನು ಇದನ್ನು ತೆಗೆಯುವ. ಇನ್ನು ನಾನು 1 onion ತಗೊಂಡಿದ್ದೇನೆ, ಅದನ್ನು ನಾನು ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾವು ಇದೇ ಪ್ಯಾನ್ ಅಲ್ಲಿ ಫ್ರೈ ಮಾಡಿ ತೆಗೆಯುವ. ಆನಿಯನ್ ಅನ್ನು ಸ್ವಲ್ಪ ಹೊತ್ತು ಫ್ರೈ ಆದ್ರೆ ಸಾಕು. ನಾವು ಹೀಗೆ ಫ್ರೈ ಮಾಡಿ ತೆಗೆದ್ರೆ ಇದನ್ನು ಚಿಕನ್ಗೆ ಆ್ಯಡ್ ಮಾಡುವ ಒಂದು ಒಳ್ಳೆ ಫ್ಲೇವರ್ ಬರ್ತದೆ ಚಿಕನ್ಗೆ. ನೋಡಿ, ಇದು ಇಷ್ಟು ಫ್ರೈ ಆದರೆ ಸಾಕು. ಇನ್ನು ನಾವು ಇದನ್ನು ತೆಗೆಯುವ. ಇನ್ನು ನಾವು ಚಿಕನ್ಗೆ ಗ್ರೇವಿ ರೆಡಿ ಮಾಡುವ. ಅದಕ್ಕಾಗಿ ನಾನು ಒಂದು 20 ಗೋಡಂಬಿ ತಗೊಂಡಿದ್ದೇನೆ, ಅದನ್ನು ನಾವು ಹುಡಿ ಮಾಡಿ ತೆಗೆಯುವ. ನೋಡಿ, ನೈಸಾಗಿ ಹುಡಿ ಆಗಿದೆ. ಒಂದು ಪಾಟ್ ಬಿಸಿಯಾಗಲು ಇಟ್ಟಿದ್ದೇನೆ, ಅದಕ್ಕೆ ನಾನು 2 tablespoons ಆಗುವಷ್ಟು ಬಟರ್ ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಂತಹ ಗಾರ್ಲಿಕ್ ಹಾಕ್ತಾ ಇದ್ದೇನೆ. ಈ ಗಾರ್ಲಿಕ್ ಸ್ವಲ್ಪ ಫ್ರೈ ಆಗ್ಲಿ. ಇದಕ್ಕೆ 2 ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಕಾಯಿಮೆಣಸು ಹಾಕ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ 1.5 lota ಆಗುವಷ್ಟು ಹಾಲು ಹಾಕ್ತಾ ಇದ್ದೇನೆ. ಕ್ರೀಮಿಯಾದಂತಹ ಗ್ರೇವಿ ಎಷ್ಟು ಬೇಕೋ ಅದಕ್ಕನುಸಾರವಾಗಿ ನೀವು ಹಾಲು ಹಾಕಿದ್ರೆ ಸಾಕು. ಇನ್ನು ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಹಾಕುವಾಗ ನೋಡಿ ಹಾಕಿ, ಯಾಕಂದ್ರೆ ನಾವು ಚಿಕನ್ ಫ್ರೈಗೆ ಉಪ್ಪು ಹಾಕಿದ್ದೇವೆ, ಆದ ಕಾರಣ ಅದರ ಟೇಸ್ಟ್ಗೆ ಅನುಸಾರವಾಗಿ ಉಪ್ಪು ಹಾಕಿದ್ರೆ ಸಾಕು. 1 teaspoon ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಇನ್ನು ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಹಾಲು ಕುದೀತಾ ಇದೆ. ಇನ್ನು ನಾವು
ಪುಡಿ ಮಾಡಿ ಇಟ್ಕೊಂಡಂತಹ ಗೋಡಂಬಿಯನ್ನು ಹಾಕುವ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಲ್ಲಿ ಗಂಟು ಹಿಡಿಬಹುದು. ಇನ್ನು ನಾವು ಇದಕ್ಕೆ ಫ್ರೈ ಮಾಡಿಟ್ಟಂತಹ ಚಿಕನ್ ಅನ್ನು ಹಾಕುವ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಗ್ರೇವಿಯಲ್ಲ ಒಳ್ಳೆ ಥಿಕ್ ಆಗಿ ಬರಬೇಕು ನಮಗೆ. ಇನ್ನು ನಾವು ಫ್ರೈ ಮಾಡಿಟ್ಕೊಂಡಂತಹ ಆನಿಯನ್ ಅನ್ನು ಕೂಡ ಹಾಕುವ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗ್ರೇವಿ ಎಲ್ಲ ತಿಕ್ಕಾಗ್ತಾ ಬಂದಿದೆ. ನೋಡಿ ಗ್ರೇವಿ ಈಗ ದಪ್ಪ ಆಗಿದೆ. ಇಷ್ಟಾದ್ರೆ ಸಾಕು, ನಾವು ಇನ್ನು ಫ್ಲೇಮ್ ಆಫ್ ಮಾಡಬಹುದು. ನೋಡಿ ಒಳ್ಳೆ ಕ್ರೀಮಿ ಆದಂತಹ ಜಪಾನ್ ಚಿಕನ್ ರೆಡಿ ಆಗಿದೆ. ಇನ್ನು ನಾವು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡಬಹುದು. ಆದಂತಹ ಜಪಾನ್ ಚಿಕನ್ ರೆಡಿ ಆಗಿದೆ. ಸೂಪರ್ ಆಗಿ ಬಂದಿದೆ, ಒಳ್ಳೆ ಕ್ರೀಮಿ ಆಗಿ ಕೂಡ ಇದೆ. ಮಕ್ಕಳಿಗೆಲ್ಲ ಖಂಡಿತವಾಗಿ ಇಷ್ಟ ಆಗ್ಬಹುದು. ಹಾಗೆ ಯಾವತ್ತು ನಾವು ಒಂದೇ ರೀತಿ ಆದಂತಹ ಚಿಕನ್ ಮಾಡುವ ಬದಲು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಬಹುದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಇಷ್ಟ ಆಗ್ಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ. ಟೇಕ್ ಕೇರ್, ಬೈ ಬೈ.